ವಿಕ್ರಮ ಸಿನಿಮಾ ನಾವು 2019 ಆಗಸ್ಟ್ 13ನೇ ತಾರೀಕು ಮುಹೂರ್ತ ಮಾಡಿದೋ. ಅಪ್ಪು ಸಾರು ಭಾಳ ಖುಷಿಯಿಂದ ಬಂದು ನಮಗೆ ಕ್ಲ್ಯಾಪ್ ಮಾಡಿಬಿಟ್ರು. ಅವ್ರು ಹೋಗಿ ನಾವು ಕೇಳಿದ ತಕ್ಷಣ ರವಿ ಸರ್ ಬಂದು ನನ್ನ ಎಲ್ಲ ಸಿನಿಮಾಗೂ ಕ್ಲ್ಯಾಪ್ ಮಾಡ್ತಾರೆ, ಅವ್ರ ಮಗನ ಸಿನಿಮಾ ಕರೀತಾ ಇದ್ದೀರಾ, ಪ್ರತಿ ಇವೆಂಟ್ಗೂ ನಾನು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಬಟ್ ನಮ್ಮ ಬ್ಯಾಡ್ ಲಕ್ ಇವತ್ತು ಅವ್ರು ಇದ್ದಿದ್ರು, ಇವತ್ತು ನಮ್ಮ ಜೊತೆ ಇಲ್ಲಿ ಇರ್ತಿದ್ರು. ಕ್ಲೈಮ್ಯಾಕ್ಸ್ ನೋಡ್ಕೊಂಡೇ ಸಿನಿಮಾ ಮಾಡಿದ್ದು ತುಂಬ ಒಳ್ಳೆ ಔಟ್ಪುಟ್ ಬಂದಿದೆ. ಅದಾದಮೇಲೆ ನಾನು 16 ವರ್ಷನೂ ಸ್ಕ್ರಿಪ್ಟ್ ಚೇಂಜಸ್ ಮಾಡಿಸ್ತಾ ಹೋದೆ. ಸುಮಾರು 1 ವರ್ಷ ಸ್ಕ್ರಿಪ್ಟ್ ಚೇಂಜಸ್ ಮಾಡಿ ಮಾಡಿ ಪ್ರತಿ ಸೀನು ನನಗೆ ಇಷ್ಟ ಆದಮೇಲೆ ಲಾಕ್ ಮಾಡಿಸಿದ್ದು. ಬಾಂಡ್ ಸ್ಕ್ರಿಪ್ಟ್ ಆದಮೇಲೆ ನಾವು ಮುಹೂರ್ತ ಮಾಡ್ಕೊಂಡು ಸ್ಟಾರ್ಟಿಂಗ್ 6 ತಿಂಗಳಲ್ಲೇ ನಾನು ಒಂದು 100 ಡೇಸ್ ಶೂಟಿಂಗ್ ಮುಗಿಸಿದ್ದೆ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗ ಸಡನ್ನಾಗಿ ಕೋವಿಡ್ ಬಂತು, ನಿಮಗೆಲ್ರಿಗೂ ಗೊತ್ತು, ಎಲ್ರಿಗೂ ಇಡೀ ಪ್ರಪಂಚಕ್ಕೆ ತೊಂದರೆ ಆಯಿತು. ಆ ಒಂದು ಗ್ಯಾಪಲ್ಲಿ ಸ್ವಲ್ಪ ನಿಧಾನಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಮಾಡಿಕೊಂಡು RR ಮಾಡೋದು ಸ್ವಲ್ಪ ಲೇಟ್ ಆಯಿತು. ಬಟ್ ಅರ್ಜುನ್ ಜನಿ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸ್ಗೂ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮುಂದಿನ ತಿಂಗಳು 24 ಜೂನ್ 2024ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಚಿತ್ತಾರ ಚಿತ್ತಾರ ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಕೊಟ್ಟಾಗಿದ್ದಾರೆ ಸಿನಿಮಾ ಸಂಬಂಧಪಟ್ಟಂಗೆ. ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್, ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ.